ललिता बंदा नोड़ कल नन मग इवग बूट्स तेद पूर्वक पश्चिमको एसितने मेल्लगे बेक्किन तर हेज्जे इट्कोंडु डाइनिंग टेबल कडे होग्ता इद्दाने इवग तट्टे कई हाक्ता इद्दाने नोड़ ಸಾಕ್ಸು ಬೂರ್ಸು ಮುಟ್ಟಿದ ಕೈನ ತೊಳ್ಕೊಳ್ದೇನೆ ಅನ್ನಕ್ಕೆ ಕೈ ಹಾಕ್ತಿದಾನಲ್ಲೇ, ಇವತ್ತು ಅವನಿಗೆ ಬುದ್ಧಿ ಕಲಿಸ್ತೀನಿ ನೋಡಿ. ನಿಮಗೆ ಯಾಕೆ ಸ್ಟ್ರೇನು? ಆ ನನ್ ಮಗನ್ಗೆ ನಾನ್ ಬುದ್ಧಿ ಕಲಿಸ್ತೀನಿ, ನೀವು ಮಲ್ಕೊಳ್ಳಿ. ಹಾಗೆ ಮಾಡು. ಗೂಬೆ ತರ ಕತ್ತಲ್ ಕುತ್ಕೊಂಡು ತಿಂತಾ ಇದೆಯಲ್ಲೋ, ನಾಕೆ ಹೆಚ್ಚಿಗೆ ಮಾನ ಮರ್ಯಾದೆ ಏನು ಇಲ್ಲ ನಿನಗೆ? ಇಲ್ಲ, ಕಳ್ಳ ಕನ್ನ ಹಾಕೋ ಹೊತ್ತಲ್ಲಿ ಅನ್ನ ತಿಂತಿದೆಯಲ್ಲ. ನಿಮ್ಮಪ್ಪ ನಿನ್ ಮುಖ ನೋಡಿ ಎಷ್ಟು ದಿನ ಆಯ್ತು ಗೊತ್ತೇನೋ ನಿನ್ಗೆ? ಗೊತ್ತಿಲ್ಲ. ಏನ್ ಧರ್ಮಚಕ್ರ ಅನ್ಕೊಂಡಿದ್ಯಾ ನೀ? ಬಂದ್ ಬಂದಾಗೆಲ್ಲ ಅನ್ನ ಹಾಕಕ್ಕೆ ಇನ್ಮೇಲೆ ಟೈಮಿಗೆ ಸರಿಯಾಗಿ ಬಂದ್ರೆ ಮಾತ್ರನೇ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬರ್ಬೇಕು ಗೊತ್ತಾಯ್ತಾ? ಇಲ್ಲ ಅಂದ್ರೆ ಹೋಗಿ ನಿನ್ ಫ್ರೆಂಡ್ಸ್ ಜೊತೆನೆ ಇದ್ಬಿಡು. ನಾವ್ ಯಾರೋ ನೀನ್ ಯಾರೋ? ಸಾಕು ಬಾರೆ. ಬಂದೇರಿ, ಗಬ 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 ತಿಂತ ಇರೋದ್ ನೋಡು, ಸಾಕು ಎದ್ದೋಗ. ಚೆನ್ನಾಗಿ ಊಟ ಮಾಡೋ. ಹೇಳ್ಬೇಕಾ ನನಗೆ? ಅಲ್ವೇ ಅಲ್ವೇ, ಒಂದೇ ಸಮ ಅವನಿಗೆ ಹಾಕಿ ಬೈತಿದ್ರೆ ಅವನು ಹೇಗೆ ಊಟ ಮಾಡೋದು? ಮಾಡದಿದ್ರೆ ಅಷ್ಟೇ ಹೋಯ್ತು ಬಿಡ್ರಿ, ಒಂದಿನ ಊಟ ಮಾಡದಿದ್ರೆ ಏನಾಗಲ್ಲ. ಸರಿ, ನೀವೆಲ್ರಿ ಹೋಗ್ತಿದ್ದೀರಾ? ಅಲ್ವೇ, ಆ ನನ್ನ ಮಗನ ಮುಖ ನೋಡಿ ಮೂರು ದಿವಸ ಆಯ್ತು. ನಾನ್ ಮಲಗಿರ್ಬೇಕಾದ್ರೆ ಅವನ್ ಆಚೆ ಹೋಗ್ತಾನೆ, ಅವನ್ ಒಳಗಡೆ ಬರ್ಬೇಕಾದ್ರೆ ನಾನ್ ಮಲಗಿರ್ತೀನಿ. ಒಂದ್ಸಲ ಅವನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೋಡಿ, ನಾನೇ ಬೇಕಾದಷ್ಟು ಬೈಗಳು ಬಡಿಸಿದೀನಿ, ನೀವೇನ್ ಎಕ್ಸ್ಟ್ರಾ ಬಡ್ಸಕ್ ಹೋಗ್ಬೇಡಿ. ಗೊತ್ತು ಗೊತ್ತು. ಅಮ್ಮ ಜಾಸ್ತಿ ಬೈದ್ಲ, ಅವಳು ಹಾಗೇನೆ ಬೇಕು. ಹಾಯ್ ಸ್ವೀಟ್ 60, ಯಾಕೆ ನಿದ್ದೆ ಬರ್ಲಿಲ್ವಾ? ಏನ ಕೃಷ್ಣನ ಸತಾಯಿಸ್ತಾ ಇರ್ತೀಯಪ್ಪ? ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಿಡು, ಬೆಳಗ್ಗೆಯಿಂದ ನಿನ್ಗೆ ಆಶೀರ್ವಾದ ಮಾಡಿ ಮಾಡಿ ಸುಸ್ತಾಗಿರ್ತಾನೆ. ರಾತ್ರಿ ಎಲ್ಲ ನಾನು ಕೃಷ್ಣನ್ ಪೂಜೆ ಮಾಡ್ತಾ ಇರ್ತೀನಿ, ನೀನು ಊರು ಊರು ಸುತ್ಕೊಂಡ್ ಬರ್ತಾ ಇರು. ಊರ್ ಸುತ್ತ ವಯಸ್ಸು ನಂದು, ಮನೇಲಿರೋ ವಯಸ್ಸು ನಿಂದು. ಕೃಷ್ಣನ್ಗೆ ಲೈನ್ ಹಾಕಿದ್ ಸಾಕು, ಹೋಗ್ ಮಲ್ಕೋ. ಏನೇ ಮೋಟಿ ಈ ಮಧ್ಯರಾತ್ರಿಲೂ ವಿಡಿಯೋ ಗೇಮ್ಸಾ? ನಾನೇನ್ ಗೇಮ್ಸ್ ಆಡ್ತಿಲ್ಲ, ನಾಳೆ ಪ್ರಾಕ್ಟಿಕಲ್ಸ್ ಇದೆ, ಡಿಸ್ಟರ್ಬ್ ಮಾಡ್ಬೇಡ. ಈ ಸ್ಕೋಪ್ ಎಲ್ಲ ಬೇಡಮ್ಮ, ನೀವು ಹುಡುಗಿರು ಇಷ್ಟೆಲ್ಲಾ ಓದಿದ್ರು ಅದೇ ಆರ್ಡಿನರಿ ಪಾಸ್. ನಾವು ರೋಡ್ ರೋಡ್ ಸುತ್ಕೊಂಡು ಲೈನ್ ನೋಡ್ಕೊಂಡಿದ್ರು ಪಾಸ್ಗೆ ಏನ್ ಮೋಸ ಇಲ್ಲ. ಏನೇ ಇದು, ನನ್ ಬೆಡ್ಡೆ ಕ್ಲೀನ್ ಮಾಡಿಲ್ಲ? ಬೆಡ್ಡೆ ಅದು ಹಂದಿ ಗೂಡು. ಈ ಹಂದಿ ಇಲ್ಲಿ, ನೀನು ಹಂದಿ ಗೂಡಲ್ಲಿ. ಗುಡ್ ನೈಟ್, ಬ್ಯಾಡ್ ಡ್ರೀಮ್ಸ್. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ ಬಿಡಮ್ಮ. ಏ ಹಂದಿ ಎದ್ದೇಳೋ, ಟೈಮ್ ಆಯ್ತು ಎದ್ದೇಳೋ. ಬಿಡ, ಬೇಗ ಎಪ್ಸ ಕೇಳ್ದಿಯಲ್ಲ, ಎದ್ದೇಳೋ. ಏ ಹೋಗೆ ಸೋಂಬೇರಿ. ಪ್ರೇಮ್ ಹೇಳಪ್ಪ, ಬೆಳಗ ತುಂಬಾ ಹೊತ್ತಾಯ್ತು, ಹೇಳೋ ಹೇಳು. ಒಯ್ಯೋ ನಿನ್ನ ಕಾಫಿ. ಮಗ ಹೇಳಪ್ಪ, 7:30 ಆಯ್ತು, ಮತ್ತೆ ನೀನೆಲ್ಲ ಹೋಗ್ಬೇಕು ಅಂದೆ. ಏನ್ ಡಾರ್ಲಿಂಗ್, ನಿನ್ ಬೆಳಗ್ ಬೆಳಗ್ಗೆನೆ ಗೋಳು. ನನಗೆ ಇಷ್ಟ ಟಾರ್ಚರ್ ಕೊಡ್ತೀಯ ಅಂದ್ರೆ ನಿನ್ ತಾತನ್ ಎಷ್ಟು ನಿದ್ದೆ ಗೆಡ್ಸಿರ್ಬೇಕು. ತಾತನವರೆಗೂ ಬಂದೇನೋ, ನೀನ್ ಬಾ, ನಾನ್ ನೋಡ್ಕೊಳ್ತೀನಿ. ನನ್ ಗಂಡನ್ ಬಗ್ಗೆ ಮಾತಾಡ್ತಾನೆ. ಹೇಳು ಹೇಳು ಡಾರ್ಲಿಂಗ್. ಬೆಳಗ್ಗೆ 4 ಗಂಟೆಗೆ ಆ ಕೃಷ್ಣನ್ ಎದೊಳಿಸ್ತೀಯ, 6 ಗಂಟೆಗೆ ನನ್ನ ಎದೊಳಿಸ್ಬೇಕು ಅನ್ನೋ ಸೆನ್ಸ್ ಇಲ್ಲ? ಏನಮ್ಮ ನೀನು, ಬರೀ ಕಾಫಿ ಕೊಟ್ರೆ ಆಗೋಯ್ತಾ? ಆಗ್ಲೇ ನನ್ನ ಎದೊಳಿಸ್ ಬರ್ತಿತ್ತಾ? ಏ ಮೋಟಿ, ಏನ್ ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ಲೇಟ್ ಆಯ್ತು, ಕಾಲೇಜ್ಗೆ ಬಿಡು ಅನ್ನು, ಗುದ್ದು ಬಿಡ್ತೀನಿ. ಸುಪ್ರಭಾತ, ಚೆನ್ನಾಗಿತ್ತ? ಬಂದೆ ಬಂದೆ. ನಾವಾಂಟಿ ಸುಮ್ನೆ ಇರಿ. ನಿಮ್ಮ ಎಷ್ಟು ಹೆದರ್ಕೊಂಡ,
ಅವನಿನ್ನು ಮಲಗಿದನ ಆಂಟಿ? ಯಾಕೋ? ಪ್ರತಿ ವರ್ಷ ನಾವ್ ಎದ್ದೊಳಕ್ ಮುಂಚೆ ನಮ್ ಮನೆಗೆಲ್ಲ ಬಂದು ಬಣ್ಣನ ಮೆತ್ತ ಇದ್ದ. ಈ ವರ್ಷ ನಾವ್ ಅವನು ಕಲರ್ ಹಚ್ಚಲೇಬೇಕು ಆಂಟಿ. ಓಹೋ, ಅದ ವಿಷಯ. ಬನ್ನಿ ಹಾಗಾದ್ರೆ, ನಾನು ಬರ್ತೀನಿ. ನಡಿ ನಡಿ. ಒಳಗಿಂದ ನಾನು ಈಗ ತಾನೇ ಬಾಗಿಲು ಓಪನ್ ಮಾಡಿದೆ, ಅವನು ಇಲ್ಲೇ ಎಲ್ಲೋ ಇದ್ದಾನೆ ಕಣ್ರು. ಬಿಡೋದ್ ಬೇಡ, ನಡೀರಿ. ನಾನು ಬಿಡಲ್ಲ ಅವನ್ನ. ಪ್ರೇಮಿಯಲ್ರಿ? ನನಗೆ ಗೊತ್ತಿಲ್ಲ. ಏ ಹಾಕ್ರ ಬಣ್ಣ. ಏ ಬೇಡ ಬೇಡ ಬೇಡ, ಪ್ರೇಮ ಇಲ್ಲಿಗೆ ಬಂದಿಲ್ಲಪ್ಪ. ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ನನಗೆ ಬಣ್ಣ ಹಾಕಕ್ ಬರ್ತಿರಲ್ಲ. ಬಂದೆಪ್ಪ ಬಂದೆ. ಬಹಳ ಚೆನ್ನಾಗಿದೆಪ್ಪ ನಿನ್ನ ಅವತಾರ. ಏನ್ರಪ್ಪ ಆಯ್ತಾ? ಹೋಲಿ ಆಡಿದ್ದು, ಊರ್ ಹಾಳ್ ಮಾಡಿದ್ದು ಎಲ್ಲ. ಆಂಟಿ ತುಂಬಾ ಹಸ್ವಾಗ್ತಿದೆ, ಊಟ ಹಾಕಿ. ಆಂಟಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ಊಟ ಹಾಕ. ಇಡ ಇಡ, ಅದ್ನಲ್ಲಿ ಪರವಾಗಿಲ್ಲ ಇಡಪ್ಪ, ಸ್ನಾನ ಮಾಡ್ಕೊಂಡ್ ಬನ್ನಿ ಆಮೇಲೆ ಊಟ ಹಾಕಿ. ಆಂಟಿ ನೋ ಸ್ನಾನ, ನಾವೆಲ್ಲ ಸಂಜೆವರೆಗೂ ಹೋಲಿ ಆಡ್ಬೇಕು. ಮೊದ್ಲು ಹೋಳಿಗೆ ಹಾಕಿ ಆಂಟಿ. ಇನ್ನು ಫಿಲಮ್ ಬೇರೆ ಹೋಗ್ಬೇಕು, ಹೊಟ್ಟೆ ಹಸ್ವಾಗ್ತಾ ಇದೆ, ಊಟ ಮಾಡ್ಸಮ್ಮ. ಸ್ನಾನ ಮಾಡ್ಕೊಂಡ್ ಬರ್ದೆ ಹೋದ್ರೆ ಒಂದ್ ತೊಟ್ಟು ನೀರು ಕೊಡಲ್ಲ ನಾನು. ಸ್ನಾನ ಮಾಡ್ಕೊಂಡ್ ಬಂದ್ರೇನೆ ಊಟ, ಇಲ್ಲ ಅಂದ್ರೆ ಎರಡ್ ದಿನ ಉಪವಾಸ ಹಾಕ್ತೀನಿ. ಮಂಗಗಳ ಇದೇನ್ರು ಗಬ ಗಬ ತಿಂತ ಇದ್ದೀರಾ? ಯಾವ ಲಂಕೆ ಹಾರೋದಕ್ಕೆ? ಲಂಕೆ ಥಿಯೇಟರ್ ಗಜಿ. ಹೌದಾ? ಹಾಗಾದ್ರೆ ನನ್ನನ್ನು ಕರ್ಕೊಂಡೋಗ. ಅಣ್ಣವ್ರ ಕಾಲದ ರಾಮಾಯಣ ಅಲ್ಲಾಜಿ, ಅವ್ರ ಮಗ ಅಪ್ಪುದು. ಆ ಜಮಾನದಲ್ಲಿ ನಾನು ಅವ್ರಿಗೆ ಲವ್ವರ್ ಆಗಿದ್ದೆ ಕಣು. ಈ ವಿಷಯ ಅಣ್ಣವ್ರಿಗೆ ಗೊತ್ತಿತ್ತ ಬಿಗಂಟಿ? ಲವ್ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ನಾನೇ ಮಾಡಿದೆ. ಈಗ ರಾಜ್ಕುಮಾರ್ ಪಾರ್ಟ್ ಮಾಡೋ ತರ ಯಾರೋ ಮಾಡ್ತಾ ಇದಾರೆ. ಹಾಡು ಮುಟ್ಟದ ಎಲೆ ಇಲ್ಲ, ರಾಜ್ ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಈಗ ನಾನು ಅಪ್ಪುಗೆ ಫ್ಯಾನ್ ಕಂಡ್ರು, ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತೀರಾ? ಫಸ್ಟ್ ನೀನ್ ಅಪ್ಪು ಅವ್ರ ಪಿಕ್ಚರ್ ಬಂದ್ರೆ ಹಪ್ಳ ಆಗೋಯ್ತಿಯಾ? ಹಪ್ಳ 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 ಆದ್ರೂ ಸರಿ, ಸಂಡಿಗೆ ಆದ್ರೂ ಸರಿ, ನಾನು ಇವತ್ತು ಅಪ್ಪು ಪಿಕ್ಚರ್ ನೋಡ್ಲೇಬೇಕು. ನಿನ್ನ ಬಿಟ್ಟು ಹೋಗ್ತೀವ ಡಾರ್ಲಿಂಗ್, ಎಲ್ಲಿ ಇಲ್ಲ ಲಡ್ಡು ತಿನ್ನು. ಮಾಂಗ ಬುಂಡೆವು ಮಾಯ ಆಗ್ಬಿಟ್ಟಿದ್ದಾವೆ. ನಿಮಗೆ ಟಿಕೆಟ್ ಸಿಕ್ಕದೆ ಹೋಗ್ಲಿ. ನಂಗೆ ನೀವ್ ಹೀಗ್ ನಡೀತಾ ಇದ್ರೆ ನಮ್ ಮರ್ಯಾದೆ ಹೋಗತ್ತೆ ಅಷ್ಟೇ. ಏ ಮಾನ ಮರ್ಯಾದೆ ಹೋದ್ರು ಚಿಂತೆ ಇಲ್ಲ, ಇಸ್ತ್ರಿ ಇಸ್ತ್ರಿ ಮುಖ್ಯ. ಅಯ್ಯೋ ನನ್ ಕರ್ಮ, ಸರಿ ಟಿಕೆಟ್ ದುಡ್ಡು ಕೊಡಿ. ಹ್ಮ್ ಜೋಬಲ್ ಕೈ ಬಿಡು. ಮೆತ್ಗೆ ಮೆತ್ಗೆ ಕಣ್ಣೆ ಐದನ್ ಹೋಗ್ಬಿಡುತ್ತೆ. ಎಷ್ಟಿದೆ ದುಡ್ಡು? ಟಿಕೆಟ್ ಸರಿಯಾಗಿ ಇಟ್ಟಿರ್ತೀರಾ? ನೀವೇನ್ ಜಾಸ್ತಿ ಇಟ್ಬಿಡ್ತೀರಾ? ಹೋಗಿ ಒಂದೂವರೆ ಟಿಕೆಟ್ ತಗೊಂಬ. ಒಂದೂವರೆನಾ? ಯಾಕೆ? ನಿಂಗ್ ಒಂದು ನನ್ಗ ಅರ್ಧ. ನನ್ನ ನೋಡಿ ಎರಡ್ ಟಿಕೆಟ್ ತಗೋ ಅಂದ್ರೆ ಏನ್ ಮಾಡ್ಲಿ? ನಿನ್ ತೊಡೆ ಮೇಲೆ ಕುತ್ಕೊಂಡು ಬರ್ತೀನಿ. ನಾಚಿ ಕೆಟ್ಟವನೇ. ಏನೋ ಮಗ ಇದು ಕಟ್ಔಟು. ಏನೋ ಇಪ್ಪ ಪಟ್ಟಮ್ಮ, ಹೆಂಗೋ ಇವಾಗ ಟಿಕೆಟ್ ಡೀಲು ಮಾಡೋದು? ನನಗ್ ಟಿಕೆಟ್ ಸಿಕ್ತೆ ಸಿನಿಮಾ ಎಲ್ಲಮ್ಮ. ದೂರ ದೂರ ಇಸ್ತ್ರಿ ಇಸ್ತ್ರಿ. ಈಗ ನೋಡ್ ತಮಾಷೆನಾ.
ಉಜಾಲ ವೈಟ್ ಈಚೆಕ್ ಬಂದ್ರೆ ಈಸ್ಟ್ ಬರ್ನ್ ಕಲರ್ ಹಾಕೊಂಡಲ್ಲೋ ಮಗನೇ ನೀವ್ ಕಣ್ಣಿ ನಾನು ಹುಡುಗಿ ಕಟ್ಟ ಕಾಣ್ತೀನೋ ತಂದ್ಬಿಟ್ಟ ಮಗ ನೋಡಮ್ಮ ಟಿಕೆಟ್ ಸದ್ಯ ನನ್ ಶೀಲ ಉಳಿತಲ್ಲ ಎಲ್ಲೋದ್ರಿ ಇವ್ರು ಸರ್ ಇಲ್ಲಿ ಬಿಳಿ ಗರಿಗರಿ ಬಟ್ಟೆ ಹಾಕೊಂಡು ನಮ್ಮ ಯಜಮಾನ್ರು ನಿಂತಿದ್ರು ನೋಡುದ್ರಾ ನಾನೇ ಕಣ್ಣು ನಿನ್ ಗಂಡ ನೋಡು ಮಾರಮ್ ನಾಣ್ಯಗಳು ನಾನೇ ನಿನ್ ಗಂಡ ಸರಿಯಾಗಿ ಕಣ್ ಬಿಟ್ಕೊಂಡು ನೋಡೆ ಹೋಗ್ಲಿ ಟಿಕೆಟ್ ಸಿಕ್ಕಿದೆ ಬನ್ನಿ ಸಿನಿಮಾ ಹೋಗುತ್ತೆ ನನ್ ಬಟ್ಟೆ ಇಸ್ತ್ರಿನೇ ಹೋದ್ಮೇಲೆ ಸಿನಿಮಾನು ಬೇಡ ಏನು ಬೇಡ ನಡೆಯ ಮನೆಗೆ ಹೋಗೋಣ ರೀ ನನ್ನ ಅವತಾರ ನೋಡಿ ಇಷ್ಟು ಕಷ್ಟಪಟ್ಟು ನಾನು ಟಿಕೆಟ್ ತಂದಿದ್ದು ಮನೆಗೆ ಹೋಗೋದಕ್ಕ ನಾನು ಬರಲ್ಲ ನೀವೇ ಹಾಳಾಗಿ ಹೋಗಿ ಈಗಿನ ಕಾಲ ಹೆಂಗಸರು ಗಂಡನ ಬಿಟ್ಟರು ಸಿನಿಮಾ ಮಾತ್ರ ಬಿಡಲ್ಲ ಹಾಯ್ ಲೇ ಜುಟ್ಟು ಬಿರುಗಾಳಿಗೆ ಬಾಡ್ ಇರುತ್ತೇನಾ ಏನಾದ್ರು ನೋ ಪಾರ್ಕಿಂಗ್ ಅಂತ ಬರ್ತೈತೆ ಯಾವ ತಲೆ ನನ್ನ ಮಗನ ಬೈಕ್ ಫಸ್ಟ್ ತೆಗಿರ ನೋ ಪಾರ್ಕಿಂಗ್ ಅಲ್ಲಿ ಸರ್ ತಲೆನೇ ಇಲ್ಲ ಕಣ ಪಿಕ್ಚರ್ ನೋಡಕ್ ಬಂದ್ಬಿಟ್ಟವ್ರೆ ಅಷ್ಟು ಗೊತ್ತಾಗ ಬೇಡ ಎಲ್ಲ ನಾವೇ ಹೇಳ್ಬೇಕು ಕಣ You all know that. S for Stella, S for silence. ಎಸ್ ಮೇಡಮ್ ಈ ಸೈಲೆನ್ಸ್ ಸ್ಟೆಲ್ಲಾ ಕ್ಲಾಸ್ನಲ್ಲೇ ಇಮಿಟೇಟ್ ಮಾಡ್ತೀಯಾ ಅದು ಚಿಕ್ಕ ಮಗು ತರ ನಾನಲ್ಲ ಮೇಡಮ್ ಇನ್ಯಾರೋ ಅಲ್ಲೇನ್ ನೋಡ್ತೀಯಾ ಇಲ್ಲಿ ನೋಡು ಎಲ್ಲಿ ಮೇಡಮ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಹೋಗ್ಲೇಬೇಕು ಮೇಡಮ್ ಹೌದು ಹೋಗ್ಲೇಬೇಕು ಮೇಡಮ್ ನಾನು ನಿಮ್ದು ಒಂದ್ ಕ್ಲಾಸ್ ಮಿಸ್ ಮಾಡ್ಕೊಂಡಿಲ್ಲ ಮೇಡಮ್ ಈ ಒಂದ್ ಪನಿಷ್ಮೆಂಟ್ ಬಿಟ್ಟು ಬೇರೆ ಏನ್ ಬೇಕು ನೀನು ಹೇಳಿ ಮೇಡಮ್ ನಾನ್ ಮಾಡ್ತೀನಿ ನೋಡು ಇನ್ನೂ ಜಾಸ್ತಿ ಇರಿಟೇಟ್ ಮಾಡ್ಬೇಡ ಹೋಗು ಮೊದ್ಲು ಆಚೆ ತೊಲ್ಗೋ ಐ ಸೆಡ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಸಾರಿ ಮೇಡಮ್ ಒಂದ್ ಕಲ್ಮಿ ಕಬಾಬ್ ಒಂದ್ ತಂದೂರಿ ಚಿಕನ್ ನಾಲ್ಕು ರೋಟಿ ಒಂದ್ ಆಲೂ ಮಟರ್ ಸದ್ಯಕ್ಕೆ ಇಷ್ಟ ತಗೊಂಬನ್ನಿ ಓಕೆ ಸರ್ ಚೀಚಿ ಚೀಚಿ ಚಿ ನಾನ್ ಈ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲಪ್ಪ ಕೇಶವ ನೀನು ವೆಜ್ ತಾನೆ ಯಾಕೆ ನಾನು ಕೃಷ್ಣನ್ ಭಕ್ತೆ ನಾನ್ ವೆಜ್ ತಿನ್ನಲ್ಲ ಕಣ ಏಯ್ ಏನೋ ಪಿಲ ಪಿಲ ಅಂತ ನೋಡ್ತಾ ಎದ್ದು ಬಾರು ನಮ್ ದೊಡ್ಡ ಆಂಟಿ ಕುಂತ್ಕೊಳ್ಳಿ ಬಾರಪ್ಪ ನಾನು ಅವ್ರು ಮಾತ್ರ ಎಕ್ಸ್ಕ್ಯೂಸ್ ಮೀ ಅದೇ ಒಂದ್ ಪ್ಲೇಟ್ ಪೋರ್ಕ್ ಎರಡ್ ಪ್ಲೇಟ್ ಚಿಕನ್ ಐದ್ ಪ್ಲೇಟ್ ಬಿರಿಯಾನಿ ಬೇಗ ತರ್ಬೇಕು ವೆರಿ ಅರ್ಜೆಂಟ್ ಏನ್ ಹೇಳ್ದಪ್ಪ ಗೆಡ್ಡೆ ಗೆಣಸ್ ಹಾಕಿ ಒಂಥರ ಐಟಮ್ ಮಾಡ್ತಾರೆ ಬಿಗ್ ಆಂಟಿ ಈ ವಯಸ್ಸಿನಲ್ಲೂ ಋಷಿ ಮನೆಗಳು ತಿನ್ನೋ ತರ ಗೆಡ್ಡೆ ಗೆಣಸು ತಿಂತ ಇದ್ದೆಲ್ಲ ಕಂದ ಆ ದೇವ್ರು ನಿನ್ ಕಾಪಾಡ್ಲಿ ಅವ್ರು ನೋಡು ಹೇಗೆ ರಾಕ್ಷಸರು ತಿಂದಂಗ್ ತಿಂತ ಇದಾರೆ ಸತ್ತ ಪ್ರಾಣಿಗಳನ್ನ ಯಾರು ಗೊತ್ತಾ ತಿನ್ನೋದು ಬಿಗ್ ಆಂಟಿ ರಾಕ್ಷಸರು ಪಿಚ್ಚಾಚಿಗಳು ಏನಂದ್ರೆ ಏ ಸುಮ್ಮನಿರು ನಮ್ಮಿಂದ ಆ ಹಿಪ್ಪೋಪೊಟಮಸ್ನ ಅಜ್ಜಿ ಜೊತೆ ಕೂರಿಸಿರೋದೇ ಸಾಲದ ಶಿಕ್ಷೆ
ನಾವ್ ತಿನ್ನೋದ್ ನೋಡಿ ಅವನು ಹೊಟ್ಟೆ ಉರಿತಿದೆ ಕಣೋ. ನನ್ನ ಮಗ ಮಟನ್ ಚಿಕನ್ ಅಂದ್ರೆ ಪ್ರಾಣ ಬಿಡ್ತಾನೆ, ಸಾಯಿಲಿ ಬಿಡು. ಏನಿದು ಗಮ ಗಮ ಅಂತ ಇದೆಯಲ್ಲ? ಸಾರಿ ಬಿಗ್ ಆಂಟಿ, ನಾನ್ ತಿನ್ನಕ್ ಮುಂಚೆ ತಿನ್ನೋವಾಗ ತಿನ್ನೋವರ್ಗೆ ಯಾರ ಜೊತೆಗೂ ಮಾತಾಡಲ್ಲ. ನೀನ್ ತಿನ್ನೋ ಸ್ಪೀಡ್ ನೋಡಿದ್ರೆ ಸಕ್ಕತ್ತಾಗಿದೆ ಅಂತ ಕಾಣುತ್ತೆ. ಗೆಡ್ಡೆ ಗೆಣಸುತ್ತಾನೆ, ನನಗೊಂದ್ ಫ್ಲೋಟ್ ಉಳ್ಕೊಂಡ. ಅಯ್ಯೋ ಬಿಗ್ ಆಂಟಿ, ಇದು ಒಂಥರ ನಾರ್ ನಾರಾಗಿರತ್ತೆ, ನಿಮ್ ಹಳ್ಳಿಗೆ ನುರಿಯಲ್ಲ. ಏನಿದು ಮುಳ್ ಮುಳ್ ತರ ಇದೆ? ಅದು ಗೆಡ್ಡೆ ಗೆಣಸು ಮಿಕ್ಸಿಗೆ ಹಾಕಿ ರುಬ್ಬಿ ಮೈದಾ ಹಿಟ್ಟು ಹಾಕಿ ನಾದಿ ಕಾದ ಇಂಚಿನ ಮೇಲೆ ಕುಯ್ದು ರೋಸ್ಟ್ ಮಾಡಿದ್ರೆ ಈ ಶೇಪ್ ಬರುತ್ತೆ. ಇದನ್ ತಿಂದ್ರೆ ಈ ಶೇಪ್ ಬರುತ್ತೆ. ನೀನ್ ಸುಮ್ನೆ ಮಸನ ಹೊಡಿ, ಅವನ್ ಏನ್ ತಿಂತಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ. ನನಗ್ ಗೊತ್ತು, ನನಗೂ ಒಂದ್ ಲೋಟ್ ಹೇಳ್ಕಂದ. ನಿಮಗೆ ಡೈಜೆಸ್ಟ್ ಆಗಲ್ಲ, ಇದು ಪೈಲ್ಸ್ ಕಂಪ್ಲೇಂಟ್ ಇರೋರ್ ಮಾತ್ರ ತಿನ್ನಬೇಕು. ನನಗಿದೆ, ನಾನ್ ತಿಂತೀನಿ. ನನಗೂ ಪೈಲ್ಸ್ ಇದೆ ಕಣ ಡುಮ್ಮ, ಪರವಾಗಿಲ್ಲ ಹೇಳ. ಸಾರಿ ಬಿಗ್ ಆಂಟಿ, ಫಿಮೇಲ್ಸ್ ತಿನ್ಕೂಡ್ದು, ಲಾಭ ಕಮ್ಮಿ ಆಗತ್ತೆ. ಹಾಗ ಹೋಗ್ಲಿ ಬಿಡು ಕಂದ, ಅವು ನೋಡು ಹೇಗ್ ತಿಂತಾ ಇದಾವೆ. ಚಿಚ್ಚಿ ಚಿಚ್ಚಿ, ಮನುಷ್ಯ ಇವರು ಮೃಗಗಳು, ಹೋದ ಜನದಲ್ಲಿ ಹುಲಿ ಸಿಂಹ ಕರಡಿ ಆಗ್ಬಿಟ್ಟಿರ್ಬೇಕು. ಬಿಗ್ ಆಂಟಿ, ನನ್ನ ಮಗ ಏನ್ ತರಿಸ್ಕೊಂಡ್ ತಿಂತಾ ಇದ್ದಾನೆ ಅಂತ ಗೊತ್ತಾದ್ರೆ ಅವನ ಜೊತೆ ಕೂತಿರೋದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊತೀರಷ್ಟೇ. ಗೆಡ್ಡೆ ಗೆಣಸಿನ ರುಚಿ ನಿಮ್ಗೇನೋ ಗೊತ್ತು ರಾಕ್ಷಸರ. ನಾವು ರಾಕ್ಷಸರ, ನಾವಾದ್ರೂ ಮಟನ್ ಚಿಕನ್ ಬಾರ್ಡರ್ ನಲ್ಲಿ ಇದೀವಿ, ಆದ್ರೆ ಅವನು ಬಾರ್ಡ್ರೇ ದಾಟ್ಬಿಟ್ಟಿದಾನೆ. ಬಿಗ್ ಆಂಟಿ, ಅವನ್ ತಿಂತಿರೋದು ವರಹ ಸ್ವಾಮಿನ. ಅವನ್ ವರಹ ಸ್ವಾಮಿ ಹಾಗಂತ್ಲೂ ಊಟ ಇದೆಯೇನೋ? ಬಿಗ್ ಆಂಟಿ, ಆ ನನ್ ಮಗ ತಿಂತಿರೋದು ಗೆಣಸಲ್ಲ, ಹಂದಿ ಮಾಂಸನ. ಹಂದಿ ಮಾಂಸನ?